ಎಲ್ಸಿನ ಉತ್ತರ ಕನ್ನಡ ಜಿಲ್ಲೆ 6 ವಿಧಾನಸಭಾ ಕ್ಷೇತ್ರ ಬರುತ್ತೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 6 ವಿಧಾನಸಭಾ ಕ್ಷೇತ್ರದಲ್ಲೂ ಒಂದು ರೀತಿ ಡಿಫರೆಂಟ್ ಆಲೋಚನೆಗಳು. ಕಾಂಗ್ರೆಸ್ ಬಿಜೆಪಿ 2-3 ಕ್ಷೇತ್ರದಲ್ಲಿ ಜೆಡಿಎಸ್ ಕೂಡ ಪ್ರಬಲವಾಗಿದೆ. ಹಳಿಯಾಳ ಮೊದಲ ಕ್ಷೇತ್ರ, ಇದು ಆರ್ವಿ ದೇಶಪಾಂಡೆ ಅವರು ದೀರ್ಘಕಾಲ ರಾಜಕೀಯ ಮಾಡಿದಂತ ಕ್ಷೇತ್ರ. ಇದು ಕಡೆ ಚುನಾವಣೆ ಅಂತ ಗೊತ್ತಿಲ್ಲ, ಮುಂದೆ ಚುನಾವಣೆ ಮಾಡ್ತಾರೆ ಅವರು. ಕಡಿಮೆ ಅಂತರದಲ್ಲಿ ಗೆಲ್ತಾರೆ, ಅವ್ರಿಗೂ ಸೋಲಿನ ರುಚಿ ತೋರಿಸೋರು ಜನ. ಇಲ್ಲಿ ಜೆಡಿಎಸ್ ನ ಸುನಿಲ್ ಹೆಗಡೆ ಗೆದ್ದಿದ್ರು 8ರಲ್ಲಿ. ಇಲ್ಲಿ ಏನು ಅಂತಂದ್ರೆ ಆರ್ವಿ ದೇಶಪಾಂಡೆ ಕಾಂಗ್ರೆಸ್ ಇಂದ, ಬಿಜೆಪಿ ಇಂದ ಸುನಿಲ್ ಹೆಗಡೆ, ಜೆಡಿಎಸ್ ಇಂದ ಗೋಟ್ನೇಕರ್. ಜೆಡಿಎಸ್ ಸೇರ್ಕೊಂಡಲ್ಲ ಗೋಟ್ನೇಕರ್ ಅವರು. ಮರಾಠಿ ಮತಗಳನ್ನ ಗೋಟ್ನೇಕರ್ ಜೆಡಿಎಸ್ ಇಂದ ನಿಂತು ಪಡೆದರೆ ಅದು ದೇಶಪಾಂಡೆಗೆ ಲಾಭ ಅಂತ ಒಂದು ಚರ್ಚೆ ಇದೆ. ಓಕೆ, ನಾವು ದೇಶಪಾಂಡೆ ವಿರೋಧಿ ಮತ ಬಿಜೆಪಿ ಬೆಳೋದು, ಜೆಡಿಎಸ್ ಹೋಗೋದಲ್ವಾ. ಸೊ ಈ ಗೋಟ್ನೇಕರ್ ನಿಲ್ಲಾಗಿ ದೇಶಪಾಂಡೆ ವಿರೋಧಿ ಮತ ಸ್ಪ್ಲಿಟ್ ಆಗುತ್ತೆ. ಹೌದು, ಅದು ದೇಶಪಾಂಡೆಗೆ ಲಾಭ ಆಗುತ್ತೆ ಅನ್ನೋ ಒಂದು ಚರ್ಚೆ ಇದೆ. ಜೊತೆಗೆ ಅಲ್ಲಿ ವಾಸ್ತವ ಒಂದಷ್ಟು ಲೆಕ್ಕಾಚಾರ ಅಂಕಿಅಂಶ ತಗೋಬೇಕಾದ್ರೆ ನೋಡಿದಾಗಲೂ ಕೂಡ ಅದೇ ಚರ್ಚೆ ಇದೆ. ಸುನಿಲ್ ಹೆಗಡೆ ಈ ಹಿಂದೆ ನೋಡಿ, ಅವ್ರ ಜೊತೆಗಾರ ದಿನಕರ್ ಶೆಟ್ರು 8ರಲ್ಲಿ ಕುಮಟಾ ಇಂದ ಜೆಡಿಎಸ್ ಎಂ ಎಲ್ ಎ ಆಗಿದ್ರು. 18ಕ್ಕೆ ಬಂದು ಬಿಜೆಪಿ ಗೆದ್ರು. ಆದ್ರೆ ಇವ್ರು ಗೆಲ್ಲಕ್ ಆಗ್ಲಿಲ್ಲ, ಸುನಿಲ್ ಹೆಗಡೆಗೆ ಯಾಕೋ ಒಂದ್ ಸ್ವಲ್ಪ ಜಾದೂ ಮಾಡೋದಲ್ಲ, ಫೇಲ್ ಆಯ್ತವ್ರು ಅವರು. ಬಟ್ ಸದ್ಯಕ್ಕೆ ಆರ್ ವಿ ದೇಶಪಾಂಡೆ ಈ ಗೋಟ್ನೇಕರ್ ಜೆಡಿಎಸ್ಗೆ, ಅವ್ರೇನ ಗೋಟ್ನೇಕರ್ ಬಿಜೆಪಿಗೆ ಹೋಗ್ಬಿಟ್ಟಿದ್ರೆ ದೇಶಪಾಂಡೆ ಸೋಲು ಖಂಡಿತ. ಆದ್ರೆ ವಿರೋಧಿ ಮತ ಸ್ಪ್ಲಿಟ್ ಆಯ್ತಲ್ಲ, ಸ್ಪ್ಲಿಟ್ ಆಯ್ತು ಅಂದ್ರೆ ಕಾಂಗ್ರೆಸ್ ವೋಟ್ ತಗೊಂಡು ಹೋಗಿದಾರೆ, ಇಲ್ಲ ಅಂತೇನಿಲ್ಲ. ಏನಾರು ಸುನಿಲ್ ಹೆಗಡೆ ಕಂಪ್ಲೀಟ್ ಆಗಿ ಅವ್ರು ಹಿಂದೆ ಪಡೆದಂತ ಮತಗಳನ್ನೇ ಪಡೆದು ಗೋಟ್ನೇಕರ್ ಕಾಂಗ್ರೆಸ್ ಬುಟ್ಟಿಗೆ ಕೈ ಹಾಕಿದ್ರೆ ಅದು ಬಿಜೆಪಿಗೂ ಲಾಭ ಆಗ್ಬಹುದು. ಈ ಗೋಟ್ನೇಕರ್ ಜೆಡಿಎಸ್ ಹೋಗಿದ್ರು ಒಂದಷ್ಟು ಮರಾಠ ಸಮುದಾಯದವರು ಮಾತಾಡೋರು, ಪ್ರೆಸ್ ಮೀಟ್ ಮಾಡೋರು, ಇಲ್ಲ ನಾವು ದೇಶಪಾಂಡೆ ಅವ್ರ ಜೊತೆಗೆ ಇರ್ತೀವಿ, ನಾವ್ ಅವ್ರು ಬಿಟ್ಟು ಹೋಗಲ್ಲ ಅಂತ. ಈ ಅಪ್ಪನೇ ಮಗನ್ ಮಾತ್ ಕೇಳಲ್ಲ, ಮಗ ಅಪ್ಪನ ಮಾತ್ ಕೇಳಲ್ಲ, ಇಲ್ಲಿ ಪ್ರೆಸ್ ಮೀಟ್ ಮಾಡಿದವ್ರು ಕೇಳ್ಕೊಂಡೆಲ್ಲ ಓಟ್ ಹಾಕ್ತಾರ ಅಲ್ಲಿ ಒಂದಷ್ಟು ಮರಾಠ ಸಮುದಾಯ. ಅಷ್ಟೇ ಸದ್ಯಕ್ಕೆ ದೇಶಪಾಂಡೆ ನಮ್ಮ ರಿಪೋರ್ಟ್ ಪ್ರಕಾರ ಮುನ್ನಡೆನ ಕಾಯ್ದುಕೊಂಡಿದ್ದಾರೆ. ನೆಕ್ಸ್ಟ್ ಮಂತ್ ಹಿಂದಕ್ಕೆ ಹೋಗ್ಬಿಟ್ರು ಹೋಗ್ಬಿಡ್ಬೋದು, ಸೋತ್ರು ಸೋಲ್ಬಹುದು. ಈ ತಿಂಗಳಿಗಷ್ಟೇ ಟ್ರೆಂಡ್, ಎವ್ರಿ 15 days ಟ್ರೆಂಡ್ ಕೊಡ್ತೀವಿ. ಆ ಟ್ರೆಂಡ್ ಅಲ್ಲಿ ದೇಶಪಾಂಡೆ ಮುಂದವ್ರೆ. ಇನ್ನು ವಾರಕ್ಕೆ ಟ್ರೆಂಡ್ ಚೇಂಜ್ ಆಗ್ಬಿಡುತ್ತೆ, ಯಾವನಿಗೂ. ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ.